ಎಲ್ಲ ಆತ್ಮೀಯ ಮಿತ್ರರಿಗೆ ನಮಸ್ಕಾರ. ಇವತ್ತು ಬಹಳ ಹೆಮ್ಮೆಯ ಸಂಗತಿ ಏನು ಅಂತಂದ್ರೆ, ಕನ್ನಡದ ಖ್ಯಾತ ಕವಿ, ಬಹುಶಃ ನನ್ನಂತ ಸಾವಿರಾರು ಜನ, ಲಕ್ಷಾಂತರ ಜನ ಯಾರಿಂದ ಸ್ಫೂರ್ತಿ ಪಡಿತೀವೋ ಅಂತ ಅಪರೂಪದ ಕವಿ ಡಿ ವಿ ಗುಂಡಪ್ಪನವರ ಮನೆಯಲ್ಲಿ ನಾವಿದ್ದೀವಿ. ನೀವು ಪುಣ್ಯವಂತರು, ನೀವು ಸದಾಕಾಲ ಇಲ್ಲೇ ಇರ್ತೀರಾ. ಅನೇಕ ಬಾರಿ ಸಮಸ್ಯೆ ಏನು ಅಂತಂದ್ರೆ, ಪಕ್ಕದ ಮನೆಯಲ್ಲಿ ಮಹಾಪುರುಷರು ಹುಟ್ಟಿದ್ ಗೊತ್ತಿರಲ್ಲ ಅನೇಕರಿಗೆ, ಹಂಗಾಗ್ಬಿಟ್ಟಿದೆ. ಬಟ್ ಮುಳುಬಾಗಿಲಿನ ಜನ ಬಹಳ ಪ್ರೀತಿಯಿಂದ ಡಿ ವಿ ಗುಂಡಪ್ಪನವರನ್ನ ಸ್ಮರಿಸ್ತೀರಾ, ಅವರನ್ನ ನೆನಪಿಟ್ಕೊಂಡಿದ್ದೀರ ಅನ್ನೋದು ಬಹಳ ಸಂತೋಷದ ಸಂಗತಿ. ಡಿ ವಿ ಗುಂಡಪ್ಪನವರು ಕರ್ನಾಟಕದ ಕೀರ್ತಿಯನ್ನ ಎತ್ತರಕ್ಕೆ ಏರಿಸಿದವರು. ಅವ್ರು ಬಹುಶಃ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ನಾನು ಇತ್ತೀಚೆಗೆ ಡಿ ವಿ ಜಿ ಅವ್ರ ಬಗ್ಗೆ ಓದ್ತಿರುವಾಗ ಆಶ್ಚರ್ಯಚಕಿತನಾಗಿದ್ದೆ. ಡಿ ವಿ ಜಿ ಅವರು ಬರೆದಿರುವಂಥ ಕೆಲವು ಪೇಪರ್ಸ್ಗಳನ್ನು, ಅವರು ಮಂಡಿಸಿರುವ ಕೆಲವು ಪ್ರಬಂಧಗಳನ್ನು ಅವರ ಕಾಲದಲ್ಲಿ ಬ್ರಿಟಿಷ್ ವಲಯಗಳಲ್ಲಿ ಚರ್ಚೆ ಮಾಡ್ತಿದ್ರಂತೆ. ಅಷ್ಟರ ಮಟ್ಟಿಗೆ ಡಿ ವಿ ಜಿ ಅವರ ಏನು ಅಧ್ಯಯನದ ಆಳ ಇತ್ತು, ಅವ್ರ ವಿಚಾರವನ್ನು ಮಂಡಿಸುವ ಶೈಲಿ ಇತ್ತು. ಅದೆಲ್ಲ ಕೇಳಿದಾಗ ಭಾಳ ಸಂತೋಷ ಆಗುತ್ತೆ. ಎಷ್ಟು ದೊಡ್ಡ ವ್ಯಕ್ತಿ ಅಂತಂದರೆ, ತಾವೇ ಈ ಕಟ್ಟಡವನ್ನು ಸರ್ಕಾರಕ್ಕೆ ದಾನವಾಗಿ ಕೊಟ್ಟು ಇದು ಶಾಲೆಯಾಗಿ ನಡಿಬೇಕು ಅಂತ ಕೇಳ್ಕೊಳ್ಳುವಷ್ಟರ ಮಟ್ಟಿಗೆ ನಮಗೆ ಒಂದು 1.5 ಅಡಿ ಜಾಗ ಇದ್ದರೆ ಯಾರಿಗಾದರೂ ಕೊಡಬೇಕು ಅಂತಂದರೆ 100 ಸಲ ಯೋಚನೆ ಮಾಡ್ತೀವಿ, ಒಳ್ಳೆ ಕೆಲಸಕ್ಕೂ ಕೂಡ. ಆದರೆ ಡಿ ವಿ ಜಿ ಅಂತವ್ರು ತಮ್ಮ ಮನೆಯನ್ನೇ ಸಮಾಜಕ್ಕೆ ಸಮರ್ಪಣೆ ಮಾಡಬೇಕು ಅಂತ. ಅವರು ಸಮಾಜದ ಸಮರ್ಪಣೆಯ ಕೆಲಸ ಡಿ ವಿ ಜಿ ಅವರ ಸಾಹಿತ್ಯ ಒಂದು ಆದರೆ, ಅವರ ಬದುಕು ಅದಕ್ಕಿಂತಲೂ ದೊಡ್ಡದ್ದು. ಬಹುಶಃ ಇವತ್ತಿನ ದಿನಗಳಲ್ಲಿ ನಾವೆಲ್ಲರೂ ಕಲ್ತ್ಕೊಳ್ಬೇಕಾಗಿರುವಂಥ ಬದುಕು, ಎಂಥ ಬದುಕು ಅಂತಂದರೆ, ಪತ್ರಕರ್ತರಾಗಿದ್ದ ಡಿ ವಿ ಜಿ ಅವರು ಮೈಸೂರಿನ ಮಹಾರಾಜರು ಕರೆದ್ರು. ವಿಶ್ವೇಶ್ವರಯ್ಯನವರು ಆಗ ದಿವಾನರಾಗಿದ್ದವರು. ಮಹಾರಾಜರದ್ದು ಒಂದು ಸಭೆಗೆ ಬರಬೇಕು ಅಂತ ಕರೆದಾಗ ಪತ್ರಕರ್ತರಾಗಿ ಹೋದವರು. ವಾಪಸ್ ಬರಬೇಕಾದ್ರೆ ಕವರಲ್ಲಿ ದುಡ್ಡಿಟ್ಕೊಟ್ಟಿದ್ರಂತ. ಡಿ ವಿ ಜಿ ಅವ್ರು ನೋಡ್ಲಿಲ್ಲ, ಕವರ್ ತಗೊಂಡು ಬಂದ್ರು. ಆಮೇಲೆ ಬಹಳ ಬೇಸರದಿಂದ ವಿಶ್ವೇಶ್ವರಯ್ಯವ್ರಿಗೆ ಪತ್ರ ಬರೆದಂತ, ಯಾಕೆ ಕವರ್ ಕೊಟ್ಟಿದ್ದನ್ನ ಅಂತ. ವಿಶ್ವೇಶ್ವರ ಹೇಳಿದ್ರು, ನೀವು ಪತ್ರಕರ್ತರಾಗಿ ಬಂದಿದ್ದೀರಿ, ಹೋಗೋವರೋ ಖರ್ಚು ಅಂತ ಕೊಟ್ಟಿದ್ದೀವಿ ಅಂತ. ಡಿ ವಿ ಜಿ ಅವ್ರು ಹೇಳಿದ್ರು, ಪತ್ರಕರ್ತನಿಗೆ ತನ್ನ ಮನೆ ಸಂಭಾಳಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಈ ಥರದ ಕಾರ್ಯಕ್ರಮಗಳಿಗೂ ಸ್ವಂತ ಖರ್ಚಿನಲ್ಲಿ ಹೋಗೋದು ಅಷ್ಟೇ ಇಂಪಾರ್ಟೆಂಟು, ನಿಮ್ಮ ದುಡ್ಡು ನನಗೆ ಬೇಕಾಗಿಲ್ಲ, ವಾಪಸ್ ತಗೋಬೇಕು. ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ, ನೀನು ಹುಚ್ಚ, ನೀನು ಇಲ್ಲಿ ಇಂಗ್ಲಿಷ್ ಪತ್ರಿಕೆಯವರಿಗೆ ಇದರ 4 ಪಟ್ಟು ರೇಟ್ ತಗೊಳ್ತಾರವರು, ಹೇಳಿದಂಥದ್ದು ಅವರು ಮಾಡುವಂಥ ಕೆಲಸ, ಇದು ನನ್ನ ಕೆಲಸಕ್ಕೆ ದುಡ್ಡು ಕೊಡಬೇಡಿ ಅಂತ ಎತ್ತಿಟ್ಬಿಟ್ರಂತ, ವಾಪಸ್ ಕಳಿಸಿದ್ರಂತೆ. ಯಾವ ಪರಿ ಎತ್ತರದಲ್ಲಿದ್ದವರು ಅಂತಂದರೆ, ಮನೆಯಲ್ಲಿ ಬಡತನ ಇದ್ದಾಗಲೂ ಕೂಡ ವಿಶ್ವೇಶ್ವರಯ್ಯನವರು ಚೆಕ್ ಕೊಡ್ತಿದ್ರೆ ಆ ಚೆಕ್ಕನ್ನು ಹಾಗೇ ಎತ್ತಿಟ್ಟು, ಇವತ್ತಿಗೂ ಕೂಡ ಕ್ಯಾಶ್ ಮಾಡ್ಕೊಳ್ದೇ ಇರೋ ಚೆಕ್ ಆಗಿದೆ. ಬಡತನ ಇತ್ತು, ಆದರೆ ಬದುಕು ಇವೆಲ್ಲಕ್ಕಿಂತಲೂ ದೊಡ್ಡದು ಅಂತ ಭಾವಿಸಿ ಬದುಕಿದ ಅಪರೂಪದ ವ್ಯಕ್ತಿ ಡಿ ವಿ ಜಿ ನಮ್ಮ ಮುಳುಬಾಗಿಲಿನವರು ಅಂತ ಖುಷಿ ಪಡಬೇಕು ಅಂತ. ಮುಳುಬಾಗಿಲಿನವ್ರಿಗೆ ಅಕಸ್ಮಾತ್ ಡಿ ವಿ ಜಿನ ಮರೆತ್ಬಿಟ್ರೆ, ಮುಳುಬಾಗಿಲಿಗೆ ಒಂದು ಅದ್ಭುತವಾದ, ಯಾವುದೇ ರಾಜಕಾರಣಿಗಳಲ್ಲ ಮುಳುಬಾಗಿಲಿನ ಕೀರ್ತಿ ಯಾರು ಅಂತಂದರೆ, ರಾಜಕಾರಣಿಗಳಲ್ಲ ಮುಳುಬಾಗಿಲಿನ ಕೀರ್ತಿ ಅಂದರೆ, ಅಧಿಕಾರಿಗಳಲ್ಲ ಮುಳುಬಾಗಿಲಿನ ಕೀರ್ತಿ ಅಂತಂದರೆ, ನಾನು ಮತ್ತು ನೀವು ಅಲ್ಲ ಮುಳುಬಾಗಿಲಿನ ಕೀರ್ತಿ ಅಂತ ಯಾರಾದರೂ ಇದ್ದರೆ ಅದು ಡಿ ವಿ ಜಿ ಥರದ ಮಹಾಪುರುಷರು ಮಾತ್ರ. ನಾವಿದನ್ನು ಹೆಂಗೆ ಬೆಳೆಸಬೇಕು ಅಂತಂದರೆ, ಇಲ್ಲಿ ಇನ್ನೊಂದಷ್ಟು ಜನ ಡಿ ವಿ ಜಿ ಹುಟ್ಟು ಬರಬೇಕಲ್ಲ, ಬರವಣಿಗೆಯಲ್ಲಿ ಬದುಕಿನಲ್ಲಿ ಇನ್ನೊಂದಷ್ಟು ಜನ ಡಿ ವಿ ಜಿ ಅವರು ಹುಟ್ಟು ಬರಬೇಕು ಅಂತಂದರೆ, ಅದಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆ ಮಾಡಬೇಕು. ಯುವ ಬ್ರಿಗೇಡ್ನ ಕಡೆಯಿಂದ ರೆಲೋಪ್ಲೆಕ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಾವು ಮಾಡಿದ್ದೀವಿ. ರೆಲೋಪ್ಲೆಕ್ಸ್ ಅಂದರೆ ಏನಂದರೆ, ರೆಲೋ ಅಂತಂದರೆ ರೆಡ್ ಆ್ಯಂಡ್ ಯೆಲ್ಲೋ ಅಂತ, ರೇ ಅಂತಂದರೆ ರೆಡ್ಡು, ಲೋ ಅಂತಂದರೆ ಯೆಲ್ಲೋ. ಈ ರೆಡ್ ಆ್ಯಂಡ್ ಯೆಲ್ಲೋದ್ರಲ್ಲಿ ನಾವು ಈ ಪ್ಲೇಕ್ಸ್ ಮಾಡ್ತಾ ಇದ್ದೀವಿ. ಕರ್ನಾಟಕದ ಬಾವುಟದ ಬಣ್ಣ ಅದು. ಯಾರ್ಯಾರು ಐತಿಹಾಸಿಕವಾಗಿ, ಪೌರಾಣಿಕವಾಗಿ ಮತ್ತು ಈ ಥರದ ಮಹಾಪುರುಷರಿದ್ದಾರೋ ಅಂಥ ಸ್ಥಳಗಳನ್ನೆಲ್ಲ ಗುರುತಿಸಿ ಅಲ್ಲಿ ಪ್ಲೇಕ್ ಹಾಕಿ relopleks.com ಅನ್ನುವಂಥ ವೆಬ್ಸೈಟಲ್ಲಿ ಅದು ಪ್ರತಿಬಿಂಬಿತವಾಗುವಂತೆ ನೋಡ್ಕೊಳ್ತೀವಿ. ಯಾಕೆ ಅಂತಂದರೆ, ಡಿ ವಿ ಜಿ ಬಗ್ಗೆ ಓದಿದ ಅನೇಕರು ಅವ್ರು ಹುಟ್ಟಿದ್ದು ಎಲ್ಲಿ ಅಂತ ಕೇಳ್ತಾರೆ. ಮುಳುಬಾಗಿಲು ಅಂತ ಗೊತ್ತಿದೆ, ಮುಳುಬಾಗಿಲು ಏನಾದರೂ ಇದೆಯಾ ಅಂತಂದರೆ ಯಾರಿಗೂ ಗೊತ್ತಿಲ್ಲ. ಆದರೆ ನಾವು ಇದನ್ನು ಇದರಲ್ಲಿ ಪಬ್ಲಿಸೈಸ್ ಮಾಡಿ ಎಲ್ರಿಗೂ ಗೊತ್ತಾಗುವಂತೆ ಮಾಡ್ತೀವಿ. ಬರೋ ದಿನಗಳಲ್ಲಿ ಇಲ್ಲಿ ತುಂಬ ಜನ ಈ ಸ್ಕೂಲ್ ಹುಡ್ಕೊಂಡು ಬರ್ತಾರೆ, ಡಿ ವಿ ಜಿ ಹುಟ್ಟಿ ಜಾಗ ಅಂತ ಬರ್ತಾರೆ, ನಿಮ್ಮನ್ನೆಲ್ಲರನ್ನು ಮಾತನಾಡಿಸ್ಲಿಕ್ಕೆ ಸಿಗ್ತಾರೆ. ಇಲ್ಲಿ ನಿಧಾನವಾಗಿ ಬರೋ ಹೋಗೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ಅಕ್ಕಪಕ್ಕದ ದೇವಸ್ಥಾನಗಳಿಗೆ ಹೋಗ್ತಾರೆ, ಟೂರಿಸಮ್ಗೂ ಕೂಡ ಡೆವಲಪ್ ಆಗುತ್ತೆ ಮತ್ತು ಕನ್ನಡದ ಖ್ಯಾತಿ ಮುಗಿಲೆತ್ತರಕ್ಕೆ ಮುಟ್ಟುತ್ತೆ ಅನ್ನೋ ಪ್ರಯತ್ನದಿಂದ ನಾವು ಈ ಯೋಜನೆಯನ್ನು ಕೈಗೆತ್ತಿಕೊಂಡು ಮಾಡ್ತಿದ್ದೀವಿ. ಭಾಳ ಸಂತೋಷ ಅಂತಂದರೆ, ಶಿಕ್ಷಕರಾಗಿ ಅವರು ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿದ ಚಾಂದ್ಪಾಷ ಅವರು ಇವತ್ತು ಅದನ್ನು ಅನಾವರಣ ಮಾಡಿದ್ದು ಭಾಳ ಹೆಮ್ಮೆಯ ಸಂಗತಿ. ಡಿ ವಿ ಜಿ ಅವರು ತಮ್ಮ ಜ್ಞಾಪಕ ಚಿತ್ರಶಾಲೆಯಲ್ಲಿ ಮುಳುಬಾಗಿಲು ಭಾಳ ಜನರ ಬಗ್ಗೆ ಬರೆದಿದ್ದಾರೆ, ಮುಳುಬಾಗಿಲು ಅನೇಕರನ್ನು ನೆನಪಿಸ್ಕೊಳ್ತಾರೆ. ಸೊ ನಿಮಗೆಲ್ರಿಗೂ ಭಾಳ ಹೆಮ್ಮೆಯ ಸಂಗತಿ, ಕರ್ನಾಟಕದವನಾಗಿ ನನಗೆ ಭಾಳ ಹೆಮ್ಮೆಯ ಸಂಗತಿ, ಡಿ ವಿ ಜಿ ಅವರು ನಮ್ಮ ಕನ್ನಡಿಗಿರುವಂತಹ ಹೆಮ್ಮೆಯ ಸಂಗತಿ. ಖಂಡಿತವಾಗಿಯೂ ನಮಗೆ ಅದನ್ನು ಮುಗಿಲೆತ್ತರಕ್ಕೆ ಮುಟ್ಸೋಣ. ಇವತ್ತು ಬಿ ವಿ ಒ ಮೇಡಮ್ ಇದ್ದಾರೆ, ಅವ್ರಿಗೆ ಭಾಳ ಆಸ್ಥೆ ಇದೆ ಈ ಶಾಲೆಯನ್ನು ಇನ್ನೂ ಚಂದ ಮಾಡಬೇಕು ಅನ್ನೋಂಥ ಪ್ರಯತ್ನ ಅವ್ರು ತುಂಬ ಮಾಡ್ತಿದ್ದಾರೆ. ನಾವೆಲ್ಲರೂ ಜೊತೆಯಲ್ಲಿ ನಿಂತ್ಕೋಬೇಕಾಗಿದೆ. ಇಲ್ಲಿನ ಹೆಡ್ ಮಾಸ್ಟ್ರು ಅಷ್ಟೇ ಪ್ರಯತ್ನಪೂರ್ವಕವಾಗಿ ಕೆಲಸ ಮಾಡ್ತಿದ್ದಾರೆ. ನಾನೊಂದು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಈ ಇಡೀ ಎರಡು ಶಾಲೆಗಳನ್ನು ಏನಿದೆ ಅಥವಾ ಈ ಶಾಲೆಗಳನ್ನು, ಡಿ ವಿ ಜಿ ಅವರಿದ್ದ ಮನೆಯನ್ನು ಸ್ವಲ್ಪ ಚಂದ ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ನಾನು ಇದಕ್ಕೆ ಏನೇನು ಮಾಡ್ಬೋದು ಪ್ರಯತ್ನವನ್ನು ಬಿ ಒ ಮೇಡಮ್ ಜೊತೆ ಸೇರಿಕೊಂಡು ಸಾಧ್ಯವಾದಷ್ಟು ಪ್ರಯತ್ನ ಮಾಡೋಣ. ಡಿ ವಿ ಜಿ ಅವರ ಕುರುಹುಗಳನ್ನು ಇಲ್ಲಿ ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ನಾನು ನೀವು 8 ದಿನ ಬದುಕಿರ್ತೀವಿ ಅಂತ ಸಮಾಜ ನೆನಪಿಸ್ಕೊಳ್ಳೋದು ಇಲ್ಲ. ನಾವು ಸತ್ತ ಮೇಲೆ 3 ದಿನ ನೆನಪಿಸ್ಕೊಂಡ್ರೆ ಪುಣ್ಯ,
ಹನ್ನೊಂದು ದಿನ ನೆನಪಿಸ್ಕೊಂಡ್ರೆ ಮನೆಯವರು ಮಾತ್ರ, ಹನ್ನೆರಡನೇ ದಿನ ಅವರು ನೆನಪಿಸ್ಕೊಳ್ಳಲ್ಲ. ಅಂತ ಬದುಕು ನಮ್ದು. ಆದ್ರೆ ಡಿ ವಿಜಿಯವ್ರ ಬದುಕು ಹೆಂಗಿತ್ತು ಅಂತಂದ್ರೆ, ಅವ್ರು ತೀರಿಕೊಂಡ ಎಷ್ಟೋ ದಶಕಗಳ ನಂತರ ನಾನು ನನ್ನಂಥವರು ಎಲ್ಲ ಮುಳುಬಾಗಿಲಿಗೆ ಬಂದು ಅವ್ರು ಹುಟ್ಟಿದ ಮನೆ ಅಂತ ಕಣಪ್ಪ ಇದು ಅಂತ ಹೆಮ್ಮೆಯಿಂದ ನಮಸ್ಕಾರ ಮಾಡೋಗುವಂತ ಅಂತ ಬದುಕನ್ನು ಬದುಕಿದಿರಲ್ಲ ಡಿ ವಿ ಜಿಯವರು. ಆ ಪುಣ್ಯಾತ್ಮ ಆ ಬದುಕಿಗೆ ಒಂದು ನಮಸ್ಕಾರ ಮಾಡಬೇಕು. ಆ ಬದುಕಿನ ಪ್ರೇರಣೆ ಎಲ್ಲರೂ ತಗೊಳ್ಳುವಂತೆ ನಾವೆಲ್ಲರೂ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಎಲ್ರಿಗೂ ಹಾರೈಸ್ತೀನಿ. ಮತ್ತೆ ಮತ್ತೆ ನಾವಿಲ್ಲಿ ಬರ್ತೀವಿ. ಈ ಶಾಲೆಗೆ ಒಂದು ಸುಂದರ ರೂಪ ಕೊಡೋಣ. ಇಡೀ ವಾತಾವರಣವನ್ನು ಡಿ ವಿ ಜಿಯವರಿಗೆ ಪೂರಕವಾದ ವಾತಾವರಣ ಮಾಡೋಣ. ನಾನು ಒಂದೇ ಒಂದು ಹೇಳಬೇಕು, ಯಾಕೆ ಇದನ್ನು ಹೇಳ್ತಿದ್ದೀನಿ ನಿಮಗೆ ಅಂತಂದರೆ, ಶೇಕ್ಸ್ಪಿಯರ್ ಇಂಗ್ಲೆಂಡಲ್ಲಿ ಹುಟ್ಟಿದ ಜಾಗ ಇದೆ. ನೀವ್ಯಾರಾದ್ರೂ ನೋಡಿದ್ರೆ ಗಾಬರಿ ಆಗ್ಬಿಡ್ತೀರಿ. ಹೆಂಗಿಟ್ಟಿದ್ದಾರೆ ಗೊತ್ತೇನು? ಶೇಕ್ಸ್ಪಿಯರ್ ಹುಟ್ಟಿದ ಕಾಲಕ್ಕೆ ಆ ಮನೆಗಳು ಹೆಂಗಿದ್ವೋ ಹಂಗೆ ಮಾಡಿಟ್ಬಿಟ್ಟಿದ್ದಾರೆ. ಆ ಜಾಗಕ್ಕೆ ಯಾರಾದರೂ ಹೋಗ್ಬಿಟ್ರೆ ನಾವು 100 ವರ್ಷ ಹಿಂದೆ ಬಂದ್ಬಿಟ್ರೆ ಅನ್ನೋದು ಅನ್ಸ್ಬಿಡುತ್ತೆ ಎಲ್ರಿಗೂ. ಹಂಗೆ ಮಾಡಿಟ್ಬಿಟ್ಟಿದ್ದಾರೆ ಅವ್ನ ಮನೆ, ಅವ್ರ ಮನೇನು ಹಂಗೆ ಚಿಕ್ಕ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ನಮಗೆಲ್ಲ ಇನ್ನೂ ಪ್ರಜ್ಞೆ ಬಂದಿಲ್ಲ, ನಾವೆಲ್ಲವನ್ನು ತುಂಬ ಜೋರಾಗಿ ಮಾಡಿಬಿಡ್ಬೇಕು ಅನ್ನೋದು ಹಾವಂತದಲ್ಲಿದ್ದೀವಿ. ಸ್ವಲ್ಪ ಡಿ ವಿ ಜಿಯವರದನ್ನಾದರೂ ಆ ಥರ ಮಾಡುವ ಪ್ರಯತ್ನಕ್ಕೆ ನೀವೆಲ್ಲರೂ ಕೈ ಜೋಡಿಸಿದರೆ ನಾವೆಲ್ಲರೂ ಜೊತೆ ಸೇರಿ ಮುಳುಬಾಗಿಲಿಗೆ ಮತ್ತೊಮ್ಮೆ ಆ ಗೌರವ ಬರುವಂತೆ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ, ಕರೋನಾದ ಹೊತ್ತಲ್ಲೂ ಇಷ್ಟು ಜನ ಪ್ರೀತಿಯಿಂದ ಸೇರಿದ್ದೀರಿ, ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಕರೋನಾ ಬಹಳ ಬೇಗ ಗುಣಮುಖವಾಗಲಿ, ಇಲ್ಲಿಂದ ಹೊರಡಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ. ಧನ್ಯವಾದಗಳು.